ತುಂಬ ಜನಕ್ಕೆ ಫುಡ್ ಲೈಸೆನ್ಸ್ ಬಗ್ಗೆ ನಾನು ಹೇಳೋ ಮಾತುಗಳು ಗೊತ್ತೇ ಇರಲ್ಲ ಮತ್ತೆ ಯಾರು ರಿಜಿಸ್ಟರ್ ಮಾಡಿ ಕೊಟ್ಟಿರ್ತಾರೆ ಅವ್ರಿಗೆ ಫುಡ್ ಲೈಸೆನ್ಸ್ ಅವ್ರು ಹೇಳಿರಲ್ಲ ಓಕೆ ಅವ್ರು ಪ್ರಾಪರ್ ಡೀಟೇಲ್ ಆಗೇನೇ ಅವ್ರಿಗೆ ಅರ್ಥ ಮಾಡಿಸಿರಲ್ಲ ಏನ್ ರೂಲ್ಸ್ ಇದೆ ರೆಗ್ಯುಲೇಷನ್ಸ್ ಇದೆ ಯಾವ ಲೈಸೆನ್ಸ್ ತಗೊಬೇಕು ಅದೆಲ್ಲ ತುಂಬ ಜನ ಹೇಳೋದೇ ಇಲ್ಲ ಓಕೆ ಯಾಕಂದ್ರೆ ಫುಡ್ ಲೈಸೆನ್ಸ್ ಅಲ್ಲಿ ಮೂರ್ ತರ ಲೈಸೆನ್ಸ್ ಬರುತ್ತೆ ನಿಮಗೆ ಫಸ್ಟ್ ಬರುತ್ತೆ ಬೇಸಿಕ್ ಜನರಲ್ ರಿಜಿಸ್ಟ್ರೇಷನ್ ಅಂತ ಹೇಳ್ತಾರೆ ಇದು ಯಾರು ತಗೊಂತಾರೆ ಯಾರು ಹನ್ನೆರಡು ಲಕ್ಷಕ್ಕಿಂತ ಕಮ್ಮಿ ಇದೆ ಬಿಸ್ನೆಸ್ ವರ್ಷಕ್ಕೆ ಒಂದು ವರ್ಷದಲ್ಲಿ ಹನ್ನೆರಡು ಹನ್ನೆರಡು ಲಕ್ಷಕ್ಕಿಂತ ಕಮ್ಮಿ ಬಿಸ್ನೆಸ್ ಮಾಡೋವ್ರಿಗೆ ಓಕೆ ಫುಡ್ ಲೈಸೆನ್ಸ್ ಅಲ್ಲಿ ಜನರಲ್ ರಿಜಿಸ್ಟ್ರೇಷನ್ ತಗೊಬೇಕು ಅವ್ರು ಅವ್ರಿಗೆ ಯಾವ್ದು ಲೈಸೆನ್ಸ್ ಬೇಕಾಗಿರಲ್ಲ ಜನರಲ್ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಬರುತ್ತೆ ಅಷ್ಟು ಸಾಕು ಸ್ಮಾಲ್ ಗೆ ಸ್ಮಾಲ್ ಬಿಸ್ನೆಸ್ ಅಂದ್ರೆ ಯಾವುದು ಹನ್ನೆರಡು ಲಕ್ಷಕ್ಕಿಂತ ಕಮ್ಮಿ ಇರೋದು ಅದು ಒಂದು ಗೊತ್ತಾಯ್ತು ನಮ್ಗೆ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಓಕೆ ಒಂದು ಚಿಕ್ಕ ಹೋಟೆಲ್ ಇದೆ ಓಕೆ ಮನೆಯಿಂದಾನೇ ನೀವು ಸ್ವಿಗ್ಗಿ ಝೊಮ್ಯಾಟೋ ಅಲ್ಲಿ ಸ್ಮಾಲ್ ಆಗಿ ಸ್ಟಾರ್ಟ್ ಮಾಡಿಕೊಂಡು ಮನೆಯಿಂದಾನೇ ಅಡಿಗೆ ಮಾಡಿ ನೀವು ಸೇಲ್ ಮಾಡ್ತಾ ಅಲ್ಲಿ ಜನರಲ್ ರಿಜಿಸ್ಟ್ರೇಷನ್ ಸಾಕು ಒಂದು ಸ್ಮಾಲ್ ಚಿಲ್ಡ್ರೆ ಅಂಗಡಿ ಇದೆ ಸ್ಮಾಲ್ ಮ್ಯಾನುಫ್ಯಾಕ್ಚರಿಂಗ್ ಸೆಟಪ್ ಇದೆ ಒಂದು ಓಕೆ ಅದಕ್ಕೆಲ್ಲ ನಿಮಗೆ ಜನರಲ್ ರಿಜಿಸ್ಟ್ರೇಷನ್ ಸಾಕು ಟೀ ಶಾಪ್ ಇದೆ ಸ್ನ್ಯಾಕ್ ಶಾಪ್ ಇದೆ ಓಕೆ ಅದಕ್ಕೆಲ್ಲ ಸಾಕು ಸ್ನ್ಯಾಕ್ ಶಾಪ್ ಅಂದ್ರೆ ಪಾನಿಪುರಿ ಅಂಗಡಿ ಗೊತ್ತಿರ್ಬೋದು ನಿಮ್ಗೆ ಗೋಬಿ ಅಂಗಡಿ ಇದೆಲ್ಲ ಸಣ್ಣ ಪುಟ್ಟ ಬಿಸ್ನೆಸ್ ಇದು ಇದಕ್ಕೆಲ್ಲ ನಿಮ್ಗೆ ಜನರಲ್ ರಿಜಿಸ್ಟ್ರೇಷನ್ ಸಾಕು ಯಾರ ಹನ್ನೆರಡು ಲಕ್ಷಕ್ಕಿಂತ ಜಾಸ್ತಿ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಹನ್ನೆರಡು ಲಕ್ಷ ಅಂದ್ರೆ ನಿಮ್ದು ಸೇಲ್ ಪರ್ಚೇಸ್ ನಿಮ್ದು ಎಕ್ಸ್ಪೆನ್ಸಸ್ ಎಲ್ಲ ಸೇರಿ ಹನ್ನೆರಡು ಲಕ್ಷಕ್ಕಿಂತ ಜಾಸ್ತಿ ಇದೆ ಅಂದ್ರೆ ಆ ಟೈಮ್ ಅಲ್ಲಿ ನೀವು ಸ್ಟೇಟ್ ಲೈಸೆನ್ಸ್ ಅಪ್ಲೈ ಮಾಡಬೇಕು ಸೊ ನಿಮ್ದು ಹನ್ನೆರಡು ಲಕ್ಷಕ್ಕಿಂತ ಮೇಲೆ ಎರಡು ಕೋಟಿಗಿಂತ ಒಳಗಡೆ ಬಿಸ್ನೆಸ್ ಇದ್ರೆ ನೀವು ಸ್ಟೇಟ್ ಲೈಸೆನ್ಸ್ ಸಾಕು ನಿಮಗೆ ಅದರಲ್ಲೇ ನೀವು ಬಿಸ್ನೆಸ್ ಮಾಡಬಹುದು ಮ್ಯಾನುಫ್ಯಾಕ್ಚರಿಂಗ್ ಇರಲಿ ಹೋಟೆಲ್ ಇರಲಿ ರೆಸ್ಟೋರೆಂಟ್ ಇರಲಿ ಏನಾದರೂ ಇರಲಿ ನಿಮ್ದು ಸೊ ನೆಕ್ಸ್ಟ್ ಬರುತ್ತೆ ಸೆಂಟ್ರಲ್ ಲೈಸೆನ್ಸ್ ಸೆಂಟ್ರಲ್ ಲೈಸೆನ್ಸ್ ಅಲ್ಲಿ ನೀವು ಎರಡು ಕೋಟಿಗಿಂತ ಜಾಸ್ತಿ ಬಿಸ್ನೆಸ್ ಮಾಡ್ತಾ ಇದೀರ ಓಕೆ ಎರಡು ಕೋಟಿ ಮೇಲೆ ನೀವು ಎಷ್ಟೇ ದೊಡ್ಡ ಬಿಸ್ನೆಸ್ ಇರಲಿ ಅದು ಸೆಂಟ್ರಲ್ ಲೈಸೆನ್ಸ್ ಕ್ಯಾಟಗರಿಯಲ್ಲಿ ಬರುತ್ತೆ ಸೊ ಆ ಟೈಮಲ್ಲಿ ನೀವು ಸೆಂಟ್ರಲ್ ಲೈಸೆನ್ಸ್ಗೆ ಅಪ್ಲೈ ಮಾಡಬೇಕು ಇದರಲ್ಲಿ ಚಾರ್ಜಸ್ಸು ತುಂಬ ವೆರಿ ಆಗುತ್ತೆ ಜನರಲ್ ಲೈಸೆನ್ಸ್ ಬಂದ್ಬಿಟ್ಟು ನಿಮಗೆ ಅಪ್ರಾಕ್ಸಿಮೇಟ್ಲಿ ಮಾರ್ಕೆಟ್ ಪ್ರೈಸ್ ಗೌರ್ಮೆಂಟ್ ಫೀಸ್ ಬಂದ್ಬಿಟ್ಟು ಹಂಡ್ರೆಡ್ ರುಪೀಸ್ ತಗೊಳ್ಳೋದು ಗೋರ್ಮೆಂಟ್ ಜನರಲ್ ರಿಜಿಸ್ಟ್ರೇಷನ್ಗೆ ಬಟ್ ನೀವು ಯಾರಾದ್ರೂ ಪ್ರೊಫೆಷನಲ್ಸ್ ಹತ್ರ ಮಾಡಿದ್ರೆ ಸಾವಿರನು ತಗೊಂತ ಇದಾರೆ ಎರಡು ಸಾವಿರನು ತಗೊಂತಾರೆ ನಾಲ್ಕು ಸಾವಿರನು ಓಕೆ ಡಿಪೆಂಡ್ ಆಗುತ್ತೆ ಅದು ಯಾರು ಮಾಡ್ತಾ ಇದಾರೆ ನಿಮ್ದು ಸೊ ನೀವು ನಮ್ಮ ಹತ್ರನೂ ಮಾಡಿಸ್ಬೋದು ತುಂಬಾ ಕಮ್ಮಿ ಚಾರ್ಜಸ್ ಅಲ್ಲಿ ಮಾಡಿಕೊಡ್ತೀವಿ ಸಾವಿರಕ್ಕಿಂತ ಕಮ್ಮಿ ಇರುತ್ತೆ ನಿಮ್ದು ಪ್ರೈಸ್ ಒಂದು ಜನರಲ್ ರಿಜಿಸ್ಟ್ರೇಷನ್ಗೆ ಸೊ ಜನರಲ್ ರಿಜಿಸ್ಟ್ರೇಷನ್ ಮಾಡಿಸ್ಬೇಕಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ ಕೊಟ್ಟಿದ್ದೀನಿ ಅಲ್ಲಿ ಕಾಲ್ ಮಾಡಿ ಡೀಟೇಲ್ಸ್ ತಗೋಡಿ ನಿಮಗೆ ಬಿಸ್ನೆಸ್ಗೆ ಏನಾದರೂ ಐಡಿಯಾಸ್ ಬೇಕು ಏನಾದರೂ ಡೌಟ್ಸ್ ಇದೆ ಅದು ನೀವು ಕೇಳಬಹುದು ಆ ನಂಬರ್ಗೆ ಕಾಲ್ ಮಾಡಿ ಪ್ರೊಫೆಷನಲ್ಸ್ ನಿಮ್ಗೆಲ್ಲ ಥರ ಹೆಲ್ಪ್ ಮಾಡ್ತಾರೆ ಓಕೆ ಫ್ರೆಂಡ್ಸ್ ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಿಮ್ದು ಯಾರಾದರೂ ಫ್ರೆಂಡ್ಸ್ ರಿಲೇಟಿವ್ಸ್ ಏನಾದರೂ ಸ್ಟಾರ್ಟ್ ಮಾಡ್ತಾ ಇದಾರೆ ಜಿ ಅವ್ರಿಗೆ ಫುಡ್ ಲೈಸೆನ್ಸ್ ಬೇಕಂದ್ರೆ